ನಮಸ್ತೆ ಸ್ನೇಹಿತರೆ ಒಂಬರ್ಸ್ಮನ್ ಅಂದ್ರೆ ಯಾರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವರ ಪಾತ್ರ ಏನು ಇದನ್ನ ನೇಮಕ ಮಾಡೋರು ಯಾರು ಇವರ ಕೆಲಸ ಕಾರ್ಯಗಳೇನು ಈ ಸಮಿತಿ ಯಾವುದು ನೇಮಕ ಮಾಡುವಂತ ಸಮಿತಿ ಯಾರು ಅದರಲ್ಲಿ ಯಾರ್ಯಾರು ಇರ್ತಾರೆ ಅಷ್ಟಕ್ಕೂ ಈ ಒಂಬರ್ಸ್ಮನ್ ಅನ್ನೋರು ಯಾರು ಅನ್ನೋದರ ಬಗ್ಗೆ ಇದು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಮೊದಲನೇಗೆ ಗಮನಿಸೋದಾದ್ರೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎಂಜಿ ನರೇಗಾ ಏನಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಇದರಲ್ಲಿ ಬರುವಂತ ಸಾಕಷ್ಟು ಕುಂದು ಕೊರತೆಗಳು ದೂರುಗಳನ್ನು ಒಂದು ಸರಿಪಡಿಸಲು ವಿಲೇವಾರಿ ಮಾಡುವುದಕ್ಕೋಸ್ಕರವಾಗಿ ಸರ್ಕಾರ ಒಂದು ಕಾಯ್ದೆಯನ್ನ ಮೂಲಕವಾಗಿ ಸರ್ಕಾರ ಸೆಕ್ಷನ್ 27 ರ ಅಡಿಯಲ್ಲಿ ಒಂಬರ್ಸ್ಮನ್ ನೇಮಕಾತಿ ಅಂತ ಮಾಡಲಾಗಿದೆ ಒಂಬರ್ಸ್ಮನ್ ನೇಮಕಾತಿ ಈ ಒಂಬರ್ಸ್ಮನ್ ನೇಮಕಾತಿ ಮಾಡಿ ಈ ಒಂಬರ್ಸ್ಮನ್ ಕಾರ್ಯ ಏನು ಉದ್ಯೋಗ ಖಾತ್ರಿಯಲ್ಲಿ ಬರುವಂತ ಕುಂದುಕೊರತೆ ಮತ್ತು ದೂರುಗಳನ್ನು ವಿಲೇವಾರಿ ಮಾಡುವಂತದ್ದು ಈ ಒಂಬರ್ಸ್ಮನ್ ಕೆಲಸ ಈ ಒಂದು ಕ್ಷೇತ್ರದಲ್ಲ ಅಲ್ಲದೆ ಸಾರ್ವಜನಿಕದಲ್ಲಿ ಹಲವಾರು ಕ್ಷೇತ್ರಗಳಲ್ಲೂ ಕೂಡ ನಾವು ಒಂಬರ್ಸ್ಮನ್ ಗಳನ್ನು ನೋಡ್ತೇವೆ ಉದ್ಯೋಗ ಖಾತ್ರಿಯಲ್ಲಿ ಒಂಬರ್ಸ್ಮನ್ ಅವರ ಏನು ಕೆಲಸ ಅವರ ಉದ್ಯೋಗ ಏನು ಅದರಲ್ಲಿ ಅದರನ್ನ ಆ ನೇಮಕಾತಿಯನ್ನು ಮಾಡುವವರು ಯಾರು ಅನ್ನೋದನ್ನ ಚರ್ಚೆವನ್ನು ಮಾಡೋಣ ನೇಮಕಾತಿ ಸಮಿತಿ ಅಂತ ಬಂದಾಗ ರಾಷ್ಟ್ರೀಯ ಮುಖ್ಯ ಕಾರ್ಯದರ್ಶಿಗಳು ಏನು ಮುಖ್ಯಸ್ಥರು ಏನು ಇರ್ತಾರೆ ಅವರು ಈ ನೇಮಕಾತಿ ಸಮಿತಿಯಲ್ಲಿ ಇರುವಂತದ್ದು ಹಾಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಪ್ರತಿನಿಧಿಗಳ ಒಂದು ಸದಸ್ಯರು ಕೂಡ ಈ ನೇಮಕಾತಿ ಸಮಿತಿಯಲ್ಲಿ ಇರುವಂತದ್ದು ಹಾಗೆ ಸರ್ಕಾರದ ನೋಡಲ್ ಅಧಿಕಾರಿಗಳು ಕೂಡ ಇದರಲ್ಲಿ ಈ ಸಮಿತಿಯಲ್ಲಿ ಭಾಗವಹಿಸುವಂತದ್ದು ಇದು ಇವರು ಒಂಬರ್ಸ್ಮನ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯ ಸದಸ್ಯರು ಆಗಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ ಈ ಒಂಬರ್ಸ್ಮನ್ನ ಕಚೇರಿ ಎಲ್ಲಿ ಬರುತ್ತೆ ಪ್ರತಿ ಜಿಲ್ಲೆಗೂ ಒಂದು ಕಚೇರಿಯನ್ನು ಮಾಡಲಾಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ನಾವು ಒಂಬರ್ಸ್ಮನ್ಗೆ ಸಂಬಂಧಿಸಿದ ಒಂದು ಕಚೇರಿಯನ್ನು ಗಮನಿಸುತ್ತೇವೆ ಹೆಚ್ಚಿನದಾಗಿ ಹಲವು ಸಭೆಗಳಿಗೆ ಅವರು ಭಾಗವಹಿಸುತ್ತಾ ಹೋದ್ರೆ ಅವರಿಗೆ 500 ರೂಪಾಯಿಗಳ ಒಂದು ಒಂದು ಪರಿಹಾರವನ್ನ ನೀಡಲಾಗುತ್ತೆ ಒಂದು ಪರಿಹಾರವನ್ನ ಅವರಿಗೆ ನೀಡಲಾಗುತ್ತೆ ಅನ್ನುವಂತದ್ದು ನಂತರ ಇದೊಂದು ಹುದ್ದೆ ಸ್ವತಂತ್ರವಾದಂತ ಹುದ್ದೆ ಇದು ರಾಜ್ಯ ಅಥವಾ ಕೇಂದ್ರ ವ್ಯಾಪ್ತಿಯಲ್ಲಿ ಇವರು ಕೆಲಸವನ್ನ ನಿರ್ವಹಿಸುವಂತದ್ದು ಕೇಂದ್ರ ಮತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಾರೆ ಇದರ ಅಧಿಕಾರಾವಧಿ ಅಂತ ಬಂದಾಗ 2 ವರ್ಷ ಹಾಗೆ ಅಥವಾ 2 ವರ್ಷದ ಅಧಿಕಾರಾವಧಿ ಇರುವಂತದ್ದು 65 ವರ್ಷ ಮೇಲ್ಪಟ್ಟವರು ಬರುವಂತದ್ದು 65 ವರ್ಷದೊಳಗೆ ಇರುವವರು ಭಾಗವಹಿಸುವಂತದ್ದು ಈ ಒಂಬರ್ಸ್ಮನ್ನ ಹುದ್ದೆಗೆ ನಂತರದಲ್ಲಿ ಈ ವರ್ಷದ 2 ವರ್ಷದ ಅವಧಿಯ ನಂತರ ಇವರ ಸಾಮರ್ಥ್ಯದ ಮೇಲೆ ಇನ್ನೊಂದು ವರ್ಷವನ್ನ ಏರಿಸಲಾಗುತ್ತೆ 2 ವರ್ಷ ಅವರು ಹುದ್ದೆಯನ್ನ ಪೂರೈಸಿದ ನಂತರದಲ್ಲಿ ಆ ಹುದ್ದೆಯ ಸಾಮರ್ಥ್ಯವನ್ನ ಗಮನಿಸಿ ಮತ್ತು ಒಂದು ವರ್ಷ ಇವರಿಗೆ ಎಕ್ಸ್ಟ್ರಾ ಕೊಡಲಾಗುತ್ತೆ ಒಂದು ವರ್ಷ ಬಡ್ತಿಯ ರೀತಿಯಲ್ಲಿ ಕೊಡುವಂತದ್ದು ಒಂಬರ್ಸ್ಮನ್ ಅವರಿಗೆ ಹಾಗೆ ಇಲ್ಲಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಈ ಉದ್ಯೋಗ ಖಾತ್ರಿಯಲ್ಲಿ ಬಂದಂತಹ ದೂರುಗಳನ್ನ ಎಲ್ಲೆಲ್ಲಿ ನಾವು ಕೊಡಬೇಕು ದೂರು ಸಲ್ಲಿಸುವಂತಹ ಹಂತಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲನೇದಾಗಿ ಗ್ರಾಮ ಮಟ್ಟದಲ್ಲಿ ಏನಾದರೂ ಸಮಸ್ಯೆ ಆದರೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಸಮಸ್ಯೆ ಆದರೆ ಪಿಡಿಒಗೆ ನಾವು ಒಂದು ಮನವಿಯನ್ನ ಸಲ್ಲಿಸುವಂಥದ್ದು ಅಥವಾ ತಾಲೂಕು ಮಟ್ಟದಲ್ಲಿ ಏನಾದರೂ ಸಮಸ್ಯೆ ಆದರೆ ತಾಲೂಕು ಮಟ್ಟದಲ್ಲಿ ಸಮಸ್ಯೆ ಆದರೆ ಇಒಗೆ ಕೊಡುವಂಥದ್ದು ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಕೊಡುವಂಥದ್ದು ಇನ್ನು ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳಾದರೆ ನಾವು ಸಿಇಒಗೆ ಕೊಡುವಂಥದ್ದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಕೊಡುವಂಥದ್ದು ಅಥವಾ ನಮಗೆ ರಾಜ್ಯ ಮಟ್ಟದಲ್ಲಿ ಸಮಸ್ಯೆಗಳಾದರೆ ನಾವು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಧಿನಿಯಮದ ಮೇರೆಗೆ ರಾಜ್ಯ ಆಯುಕ್ತರಿಗೆ ದೂರನ್ನ ಕೊಡಬಹುದು ಇದು ಉದ್ಯೋಗ ಖಾತ್ರಿ ಹಂತದಲ್ಲಿ ದೂರುಗಳನ್ನ ಕೊಡುವಂತ ಹಂತಗಳು ಏನಾದರೂ ಸಮಸ್ಯೆ ಆದರೆ ಒಂಬರ್ಸ್ಮನ್ ಬರುವಂತದ್ದು ಆ ಹಂತದಲ್ಲೂ ಆಗಲಿಲ್ಲ ಅಂದಲ್ಲಿ ಮಾತ್ರ ಈ ಹಂತಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಒಂಬರ್ಸ್ಮನ್ ಈಗ ಒಂಬರ್ಸ್ಮನ್ ನ ಕೆಲಸ ಕಾರ್ಯಗಳಿಗೆ ಒಂಬರ್ಸ್ಮನ್ ಆಪ್ ಕೂಡ ಬಂದಿರುವಂತದ್ದು ಒಂಬರ್ಸ್ಮನ್ ಆಪ್ ಇದು ಎಂಜಿ ನರೇಗದ ಒಂದು ಅವರ ಹಂತದಲ್ಲಿ ನಡೆಯುವಂತಹ ಆಪ್ ಇದು ಇದರಲ್ಲಿ ನೀವು ಸಂಬಂಧಪಟ್ಟಂತಹ ದೂರುಗಳು ನಿಮ್ಮ ಹೆಸರು ವಿಳಾಸ ನಿಮ್ಮ ದೂರು ಇದನ್ನ ತುಂಬಿ ಇದನ್ನ ಪರಿಶೀಲಿಸುವಂತದ್ದು ಇದರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತದ್ದು ಮಾಡಲಾಗುತ್ತೆ ಒಂಬರ್ಸ್ಮನ್ ಆಪ್ ಕೂಡ ನಿಮ್ಗೆ ತಿಳಿದಿರಲಿ ಈ ಒಂಬರ್ಸ್ಮನ್ ಯಾರು ಇದನ್ನ ನೇಮಕಾತಿ ಮಾಡುವವರು ಯಾರು ಅವರ ಅಧಿಕಾರಾವಧಿ ಎಷ್ಟು ಅದೆಲ್ಲವನ್ನ ಇದೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ತಾ ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ ಶುಭ ದಿನ